ಹಲೋ ಹಲೋ, ಏನು ಮಾಡ್ತಾ ಇದೆಯಾ ಚಿನ್ನಿ? ಏನೂ ಇಲ್ಲ, ನಾಳೆ ನನ್ನ ಬರ್ಡೇ ನೆನಪಿದ್ಯಾ? ನಾನು ಮರಿತೀನ, ನಿನ್ನ ಬರ್ತ್ಡೇನಾ? ಏನು ಗಿಫ್ಟ್ ಕೊಡ್ತೀಯಾ? ನಿಂಗೆ ಏನು ಬೇಕು ಕೇಳು, ಕೊಡಿಸ್ತೀನಿ. ನನಗೆ ನಾಯಿ ಅಂದರೆ ತುಂಬ ಇಷ್ಟ, ಅದನ್ನು ಮುದ್ದಾಡೋದು ಅಂದರೆ ತುಂಬ ತುಂಬ ಇಷ್ಟ. ಹೌದಾ? ನಮ್ಮಮ್ಮ ಯಾವಾಗಲೂ ನನ್ನ ನಾಯಿ ನಾಯಿ ಅಂತ ಅರ್ತಾರೆ. ನಾಯಿ ನನ್ನ ಪ್ರಕಾರ ಪ್ರೀತಿ ಅಂದರೆ ಬೇಕ ಬಿಟ್ಟಿರೋದಲ್ಲ, ಬಿಟ್ಟಿರೋಕ್ಕಾಗದೇ ಇರೋದು. ಪ್ರೀತಿ ಅಂತೆ ಪ್ರೀತಿ, ಹೋಗ್ಲ ಆಡ್ ಮೇಯ್ಸೋಗು. ಪ್ರೀತಿ ಸ್ಥಳಗೂ ನೀನೇ ಇಟ್ಟಾಕ್ಬೇಕು ಕಣ. ಎಲ್ಲ ಊರಲ್ಲೂ ಒಬ್ಬ ಇರ್ತಾನಂತಲ್ಲ, ಅದೇ ಥರ ನಮ್ಮೂರಲ್ಲೂ ಒಬ್ಬ ಇದ್ದಾನೆ. ಯಾರೋ ಅವನು ನಮ್ಮ ಹುಲಿಯ. ಕುತ್ತೆ ಹುಲಿಯ ಅಲ್ಲ, ಹುಲಿ. ಏ ಹುಲಿ, ಕೃಷ್ಣ ಎಲ್ಲಿ ಸಿಕ್ದ ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಈ ಕೈಯಾರೆ ಕಡಿತ ಕೆರ್ಕೊಡ್ತೀರ? ಎಷ್ಟ್ಲ ಮಾತಾಡ್ತಿ? ಜಾಸ್ತಿ ಮಾತಾಡಿದ್ರೆ ಮಗನ ಇಲ್ಲಿಂದ ನಿನ್ ಕಿವಿ ಮೇಲೆ ಕಕ್ಕ ಮಾಡ್ಬಿಡ್ತೀನಿ. ಬಂದ್ ತಿಂದವರೆಲ್ಲ ನಾಯಿ ಆಗಲ್ಲ, ಬರ್ಲಲ್ಲೊಡ್ದವರೆಲ್ಲ ತಾಯಿ ಆಗಲ್ಲ. ನನ್ನ ಯೋಗ್ಯತೆ ಏನು ಅಂತ ಇನ್ನ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇನ್ ನೀವ್ ಅಮ್ಮನ್ಗೆ ಹೆಂಗಪ್ಪ ಹೇಳನೆ? ಚೆನ್ನಾಗಿರಕ್ಕೆಲ್ಲ ನನ್ನ ಹತ್ರ ಇದ್ರೆ ಇಟ್ಕೋಬೇಡ ನೀನು. ಹಂಗಂದ್ರೆ ಹಿಂಗೆ ಏನೋ ಒಂದ್ ಮಗುಗೆ ಸ್ಟಾಪ್ ಮಾಡಿದ್ರೆ ಅಂತ ಕೇಳ್ಪಟ್ಟೆ. ನನ್ನ ಹೆಲ್ಪು ಬೇಕು ಅಂದ್ರೆ ತಗೊಳ್ಳಿ. ಊರಲ್ಲಿ ವಯಸ್ಸಿಗೆ ಬಂದು ವಯಸ್ಕರ ಆಟ ಆಡದೆ ಬರೀ ಕೈ ಜೊತೆ ಸಂಸಾರ ಮಾಡ್ಕೊಂಡು ವಯಸ್ಸಾಗ್ತಾ ಇರೋರು ತುಂಬಾ ಜನ ಅವ್ರೆ ಕಣ್ಲ. ನಮ್ಮ ಬಗ್ಗೆನು ಸ್ವಲ್ಪ ಯೋಚನೆ ಮಾಡ್ಲ? ಓತ್ನಂತೆ ಎದ್ದು ಮಡ್ಗನ ಅಂತ ಒಯ್ತಾ ಇದ್ದೆ. ಲೇ ಹುಲಿ, ನಿನ್ ಕಾಲ್ ಹಿಡ್ಕೊಂತೀನಿ, ಸ್ವಲ್ಪ ಸುಮ್ನಿರಪ್ಪ. ಕಾಲ್ ಬೇಡ, ನಾನು ಬೇರೆ ಕಡೆ ಹೇಳ್ತೀನಿ, ಹಿಡ್ಕಂತೀಯ? ಕೈ ಹಿಡ್ಕೋ. ನಮಸ್ತೆ ಫ್ರೆಂಡ್ಸ್. ಮೊನ್ನೆ ಯಾರೋ ತುಂಬ ಕೆಟ್ಟದಾಗ ಕಮೆಂಟ್ ಹಾಕಿದ, ಯಾಕಪ್ಪ ಹಿಂಗೆಲ್ಲ ಆಗ್ತೀಯಾ ಅಂತ ಕೇಳೋದಿಕ್ಕೆ, ಬಾರೋ ಫೇಸ್ ಟು ಫೇಸ್ ಮಾತಾಡೋಣ, ನಾಳೆನೇ ಬಾರೋ ಅಂತ ಕರೀತಾನೆ. ಲೇಯ್, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಲೇಯ್ ಗುಗ್ಗು ಬಚ್ಚ, ತೊಂಡೆಕಾಯಿ ಹುಟ್ಟಿದ್ದು ನನ್ನ ಮಗನೇ. ನಮ್ಮ ಕಂಪ್ನೀಲಿ ರಜೆ ಕೊಡಲ್ಲ, ನಾನು ಬರಲ್ಲ. ನಮಸ್ತೆ ಸ್ನೇಹಿತರೆ. ಈಗಿನ ಕಾಲದ ಹುಡುಗರು 25 ವರ್ಷ ಆದರೂ ನನಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. 35 ವರ್ಷ ಆದರೂ ಹಂಗೆ ಅಂತಾರೆ, 45 ವರ್ಷ ಆದರೂ ಹಂಗೆ ಅಂತ. ಕೊನೆಗೊಂದಿನ ಹಾಸ್ಪಿಟಲಲ್ಲಿ ಡಾಕ್ಟ್ರು ಸಂಬಂಧಿಕರಿಗೆಲ್ಲ ತಿಳಿಸ್ಬಿಡಿ, ಇವನು ಟೈಮ್ ಬಂದಿದೆ ಅಂತಾರೆ. ನೋಡಿಲಿ ಹೆಂಗಾಡ್ತಾವಳೆ? ನೋಡ್ದೆ. ಬಿಟ್ಟಿತ್ತು ಮೂರೇ ಫೋಟೋ, ಇಷ್ಟೊಂದು ಹವಾನ.